ವಿಚಾರವನ್ನ ಮಾತಾಡಿಸ್ತೇನೆ. ಜಾನ್ ಸಿರಿಲ್ ಡಿಸೋಜ್ ಅಂತ ಕರಾವಳಿ ಅವ್ರನ್ನ ನೋಟಿದ್ದಾರೆ ಸರ್. ಈಗ 6 ವಿಭಾಗಗಳಲ್ಲಿ ಈ ಒಂದು ರೇಸ್ ನಡೆಯುತ್ತೆ ಅನ್ನೋದು ಕೇಳ್ಪಟ್ಟಿರುವಂತದ್ದು. ಏನೇನಿರುತ್ತೆ ಸರ್ ನಮಗ್ ಗೊತ್ತಿರೋದು? ಕೋಣ ಓಡತ್ತೆ, ಒಬ್ರು ಜೊತೆಲಿ ಇರ್ತಾರೆ, ಅಷ್ಟು ಮಾತ್ರ ನಮಗ್ ಗೊತ್ತಿರೋದು. ಏನೇನು ವಿಭಾಗಗಳಿರುತ್ತೆ? ನೇಗಿಲು ಕಿರಿಯ, ನೇಗಿಲು ಹಿರಿಯ, ಮತ್ತು ಹಗ್ಗ ಕಿರಿಯ, ಹಗ್ಗ ಹಿರಿಯ, ಮತ್ತೆ ಕನಾಲಾಗೆ ಮತ್ತು ಅಡ್ಡಾಲಾಗೆ. ನೇಗಿಲು ಕಿರಿಯ ಕೋಣಗಳು ಈಗ ಒಂದು 10 ಗಂಟೆಗೆ ಗದ್ದೆ ಇಳಿತೇವೆ. ಆನಂತರ ಇಳಿಲಿಕ್ಕೆ ಸಮಯ ಈಗಲೇ ಇದು ಮಾಡಿದೆ, ನಿರ್ಧಾರ ಮಾಡಿದೆ. ಆ ಸಮಯಕ್ಕೆ ಎಲ್ಲ ಕೋಣಗಳು ಕಟ್ಟಿ ಬರ್ತವೆ. ಒಂದೊಂದು ಚಾನ್ಸ್ ಆದ ಕೂಡಲೇ ಗದ್ದೆಗೆ ಇಳಿತವೆ. ಹೌದು, ಮತ್ತೆ ಈ ಕರೆಯನ್ನು ನಾನೇ ಮಾಡಿದ್ದು, ಈ ಸ್ಟೇಡಿಯಂ ಅನ್ನೇ ಮಾಡಿದ್ದು ನಾನು. ಅಲ್ಲ, ಇಲ್ಲಿ ಬರುವಾಗ ಸ್ವಲ್ಪ ಹೆದರಿಕಿತ್ತು, ಮತ್ತೆ ಬರುವಾಗ ಇದು ನೋಡುವಾಗ ಇದೊಂದು ಕಸದ ತೊಟ್ಟಿಯಾಗಿತ್ತು. ಏ ಇರು, ಓಳೆ ಅವಳೆ ಮೇಲೆ ಆಮೇಲೆ ಆಮೇಲೆ ಕಸದ ತೊಟ್ಟಿಯಾಗಿತ್ತು. ಮತ್ತೆ ಇಲ್ಲಿ ಮಣ್ಣು ಸ್ವಲ್ಪ ಈ ಮಳೆ ಬರುವಾಗ ಸ್ವಲ್ಪ ಅಂಟಿನಾಗೆ ಆಗ್ತದೆ, ಆದ ಕಾರಣ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆದ್ರೂ ಏನು ಆಗ್ಲಿಕ್ಕಿಲ್ಲ ಅಂತೇಳಿ ಅಷ್ಟು ಚಂದವಾಗಿ ಮಾಡಿದ್ದೇವೆ. ಈಗ ಈ ಕರೆಯಲ್ಲಿ ಎಷ್ಟು ಲೇಯರ್ ಮಣ್ಣು ಅಥವಾ ಏನೇನು ಹಾಕಿರ್ತೀರಾ ಮಾಡೋದಕ್ಕೆ? ಈ ಫಸ್ಟಿಗೆ ನಾವು ಈ ದರೆಯನ್ನು ಕಟ್ಟಿದ ಕೂಡಲೇ ಇದು ಮಣ್ಣು ಮತ್ತೆ ಕ್ರಷರ್ ಅನ್ನು ಮಿಕ್ಸ್ ಮಾಡ್ತೇವೆ. ಮಿಕ್ಸ್ ಮಾಡಿ ಉಳುಮೆ ಮಾಡ್ತಾ ಇದೆ ಟಿಲ್ಲರಲ್ಲಿ ನೀರಾಕಿ. ಅದು ಅದಕ್ಕೆ ಬಂದ ನಂತರ ನಾವು ಹೊಯ್ಗೆ ಹಾಕಿದ್ದೇವೆ. ಈಗ ಮೇಲೆ ಹೊಯ್ಗೆ ಹಾಕ್ತೇವೆ, ಹೊಯ್ಗೆ ಹಾಕಿ ವಾಟ್ಲವರ್ ಮಾಡ್ತೇವೆ. ಈ ಒಂದು ಕರೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಹಿಡಿಯತ್ತೆ ಸರ್? 25 ದಿವಸದಲ್ಲಿ ಈ ಕರೆ ನಿರ್ಮಾಣ ಆಗಿದೆ. ಒಂದು 12 ಮಂದಿ ಒಂದು 20 ದಿವಸ ಕೆಲಸ ಮಾಡಿದ್ದಾರೆ, ಮತ್ತೊಂದು 7 ಮಂದಿ ಒಂದು 5 ದಿವಸ ಕೆಲಸ ಮಾಡಿದ್ದಾರೆ. ಹೌದೌದು. ಈಗ ಈ ಕರೆ ನಿಮ್ಮ ಕರಾವಳಿ ಕರೆಗಿಂತ ವಿಭಿನ್ನವಾಗಿದೆಯಾ? ಈಸಿನಾ, ಕಷ್ಟನ ಕೋಣಗಳು ಓಡೋದಕ್ಕೆ? ಅಷ್ಟೇನು ಕಷ್ಟ ಅಂತ ಆಗೋದಿಲ್ಲ, ಕೋಣಗಳಿಗೆ ಈಸಿಯಾಗಿದೆ. ಮರಳೆಲ್ಲ ಬಾರಿ ಚೆನ್ನ ಮರಳು ಸಿಕ್ಕಿದೆ. ಇನ್ನೊಂದು ಕಾದು ನೋಡ್ಬೇಕಷ್ಟೇ, ಟ್ರಯಲ್ ಆಗಲಿಲ್ಲ. ಅದೇ ನಿಮ್ಮ ನಿರೀಕ್ಷೆ ಯಾವ ತರ ಇದೆ ಸಿರ್ಲೋದ? ಯಶಸ್ವಿ ಆಗಬಹುದು ಅಂತ ಇದೆ. ಇಲ್ಲ, ಕಿರಿಕಿರಿ ಇಲ್ಲ. ನಮ್ಮ ಜನಗಳು ಬಂದ ಜನಗಳು ಏನು ಕಿರಿಕಿರಿ ಮಾಡೋದಿಲ್ಲ. ವಾತಾವರಣ ಅದು ಏನು ಮಾಡೋದು, ಒಂದಾಣಿಗೆ ಮಾಡಿಕೊಂಡು ಹೋಗ್ಬೇಕು ನಾವು ಅಷ್ಟೇ, ಬೇರೆ ಏನು ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಆಯ್ತು. ಇಷ್ಟ ಆಯ್ತು ಕರೆಯ ನಿರ್ಮಾಣ ಮಾಡಿದಂತ ಕಲಾವಿದರ ಮಾತು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಅಭಿಷೇಕ್ ಬಿವಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.